ಇದು ಹಾಲಪ್ಪ ಪುನಃ ಚೀಪ್ ಮಿನಿಟ್ ಉತ್ತರ ಕೊಟ್ರೆ ನಿಲ್ಸದೇ ಇಲ್ವಲ್ಲ ಇವರು. ಅಲ್ಲ ಡಯಾಲಿಸಿಸ್ ಅಲ್ಲಿ ಕೂಡ ಹಿಂಗೆ ಆಗ್ತಾ ಇದೆ, ಕಿಡ್ನಿ ಪೇಷಂಟ್ ನಿಮ್ಗೆ ಗೊತ್ತಿಲ್ಲ ಇಡೀ ರಾಜ್ಯ ಪರಿಸ್ಥಿತಿ ಬೇಡ. ಈಗ ಡಯಾಲಿಸಿಸ್ ಹೋಯ್ತು ಈಗ. ಇಲ್ಲ ಅಧ್ಯಕ್ಷರೇ, ಆರೋಗ್ಯದ ಪರಿಸ್ಥಿತಿ ಕಂಪ್ಲೀಟ್ ಆಯ್ತು. ಮಾಡ್ತೀನಿ ಶುರು ಮಾಡಿ. ಏ ಕೂತ್ಗಳಪ್ಪ ತುಕಾರಾಮ್ ಮಧುಸ್ವಾಮಿ, ಯಾರು ಮಂತ್ರಿಗಳೇ ಇಲ್ಲ ಒಬ್ರು, ನೀನ್ ಮಂತ್ರಿನೇ. ಯು ಆರ್ ಅಕ್ಸೆಪ್ಟಿಂಗ್ ಯು ಎಸ್ ಎ ಮಿನಿಸ್ಟರ್, ಬಟ್ ವಾಟ್ ಅಬೌಟ್ ದಿ ಅದರ್ ಮಿನಿಸ್ಟರ್ಸ್? ಅಲ್ಲಿ ಕೂತ್ಕೋತಾರೇನ್ರಿ ಸತೀಶ್ ರೆಡ್ಡಿ? ಅಲ್ಲಿ ಕೂತ್ಕೋತಾರ ಮಂತ್ರಿಗಳು? ಇಲ್ಲಿ ಮುಂದ್ಗಡೆ ಲೈನ್ ಅವ್ರು ಹೇಳ್ತಾ ಇರೋದು, ನಾನು ಮುಂದ್ಗಡೆ ಲೈನ್ ಅವರು ಅವ್ರಿಗಾರ ಅವ್ರನ್ನು ಹಿಂದ್ಗಡೆ ಕುಳ್ಳಿಸ್ಬಿಡಿ ಎಲ್ಲರೂ, ಯಾಕೆ ಮುಂದ್ಗಡೆ ಕೂತ್ಕೋಬೇಕು ಅವರು? ಏ ನಾರಾಯಣಗೌಡ ಕೂತ್ಕೊಳ್ಳಪ್ಪ ಇಲ್ಲಿ ಮುಂದ್ಗಡೆ. ನೀನೇ ಮುಂದ್ಗಡೆ ಚೀಫ್ ಮಿನಿಸ್ಟರ್ಗೆ ಬಿಟ್ಟು ಮುಂದ್ಗಡೆ ಲೈನ್ ಬರ್ರಿ ಪ್ರಮೋಷನ್ ತಗೊಂಡು. ಪ್ರಮೋಷನ್ನು ಕೊಡಲ್ಲ ನಿನಗೆ, ಹಿಂದ್ಗಡೆ ಕೂತ್ಕೊಬಿಟ್ಟಿದ್ಯಾ? ಅಲ್ಲ ಮುಂದ್ಗಡೆ ಪ್ರಮೋಷನ್ ತಗ ಬಂದು ಕೂತ್ಕೊಳ್ಳಪ್ಪ. ಆಮೇಲೆ ಈಗೇನ ಇನ್ನು ಶುರು ಮಾಡಿದಾಗಲೇ ಒಂದು ಸಣ್ಣ ಈ ಸಲ ಕೋವಿಡ್ ಇದ್ದಿದ್ರಿಂದ ನಾವು ಒಂದ್ ತಿಂಗಳು ಲೇಟ್ ಮಾಡಿದ್ವಿ ಸರ್. ಕಳೆದ ತಿಂಗಳೇ ಮಾಡಬೇಕು. ಪಾರ್ಲಿಮೆಂಟ್ ನಲ್ಲಿ ನಡೀಲಿಲ್ವಾ? ನಾವಿಲ್ಲಿ ಪಾರ್ಲಿಮೆಂಟ್ ನಲ್ಲಿ ನಡೆದ ಎಷ್ಟು ದಿನ ಆಯ್ತು? ಕರ್ನಾಟಕ ಸ್ಥಿತಿ ತಮಗೆ ಗೊತ್ತಿತ್ತು, ಅವತ್ ಕರೆಯಕಾಗ್ತಿತ್ತು. ಈಗ ಇಡೀ ದೇಶದಲ್ಲಿ ಕೊರೋನಾ, ಇಡೀ ಜಗತ್ತಲ್ಲಿದೆ ಕೊರೋನಾ ಸರ್. ನಮ್ಗೆ ಎಲ್ಲ ಕಡೆ ಕಡಿಮೆ ಆಗ್ತಾ ಇದೆ. ಕೋವಿಡ್ ಇದ್ದಿದ್ರಿಂದ ಸ್ವಲ್ಪ ಡಿಲೇ. ನಮ್ ಕರ್ನಾಟಕದಲ್ಲಿ ಇರ್ಲಿಲ್ರಿ? ಇಲ್ಲ ಅಷ್ಟಿರ್ಲಿಲ್ಲ. ಬೈಯಾಪುರ್ಗೆ ಯಾವ ಕಾಯಿಲೆ ಬರಲ್ಲ, ಬಟ್ ಸ್ವಲ್ಪ ಸೆನ್ಸಿಟಿವ್ ಇರೋರ್ ಬಗ್ಗೆ ಯೋಚನೆ ಮಾಡ್ತೀವಿ ನಾವು. ಈಗ ಅದೊಂದು ನೆಪ ಮಾಡಕ್ ಹೋಗ್ಬೇಡಿ. ಇಲ್ಲ ಮಾಧುಸ್ವಾಮಿ, ನಿಜ ಹೇಳ್ತಿದ್ವಿ, ನೆಪ ಇಲ್ಲ. ಪಾರ್ಲಿಮೆಂಟ್ ನಡೆಸಿದ್ರಲ್ಲ ಹೋದ್ ಸರಿ, ಏನು ಅಡ್ಜನ್ ಮಾಡೋದ್ ಹೆಂಗೆ? ಪಾರ್ಲಿಮೆಂಟ್ ಅಡ್ಜನ್ ಆಗ್ಬಿಟ್ಟದೆ, ನಾವು ಇಲ್ಲಿ ಕೂತ್ಗಳ ನಡೆಸೋದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಅಡ್ಜನ್ ಮಾಡಿದ್ರು. ಪಾರ್ಲಿಮೆಂಟ್ ನಡೆದ ಎಷ್ಟು ದಿನ ಆಯ್ತು? ಎಷ್ಟು ದಿನ ನಡೀತು ಪಾರ್ಲಿಮೆಂಟು? ನಿಮ್ಮ ಸಮಸ್ಯೆಗಳಿಗೋಸ್ಕರವಾಗಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ವೇದಿಕೆ ನಮಗೆ, ಚುನಾಯಿತ ಪ್ರತಿನಿಧಿಗಳಿಗೆ. ಇಲ್ಲಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಬೇರೆ ಕಡೆ ಚರ್ಚೆ ಮಾಡೋಕ್ಕಾಗಲ್ಲ, ಬೇರೆ ಕಡೆ ಸರ್ಕಾರದಿಂದ ಉತ್ತರ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಅದ್ರ ಬಗ್ಗೆ ಏನು ಮಾಡಬೇಕು ಮುಂದೆ ಅಂತೇಳಿ ನಾವು ತೀರ್ಮಾನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಈ ರೀತಿ ನಿಮ್ಮ ನಿರ್ಲಕ್ಷ್ಯದಿಂದ ಇವತ್ತು ವಿಧಾನಸಭೆ ಮಹತ್ವನೇ ಹೋಗ್ತಾ ಇದೆ. ವಿಧಾನಸಭೆಗೆ ನಾವು ಮಹತ್ವವನ್ನು ಕೊಡಬೇಕಾಗ್ತದೆ. ಅದರಿಂದ ಇನ್ನು ಮುಂದೆ ನಾನು ಅದಕ್ಕೆ ಬಿಸಿನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಸಲಹೆ ಕೂಡ ಕೊಟ್ಟಿದ್ದೀನಿ. ಮಾಧುಸ್ವಾಮಿ ಅವರೇ, 10 ದಿನ ಮಾಡಿದ್ದೀರಿ, ಈಗ ಇಲ್ಲಿವರೆಗೆ ಈ ವರ್ಷ 20 ದಿನ ನಡೆದಿದೆ ಅಸೆಂಬ್ಲಿ. ಈಗ 10 ದಿನ ನಡೆಸಬೇಕು ಅಂತೇಳಿ ನಮಗೆ ನೋಟಿಸ್ ಕೊಟ್ಟಿದ್ದೀರಿ. 10 ದಿನ ಸಾಲಲ್ಲ, ಕನಿಷ್ಠ 20 ದಿನ ಮಾಡಬೇಕು ಅಂತ ಹೇಳಿ ನಾನು ನಿನ್ನೆ ಸಲಹೆ ಕೊಟ್ಟಿದ್ದೀನಿ. ಕನಿಷ್ಠ ಇನ್ನು 5 ದಿನಗಳಾದರೂ ಕೂಡ ಮಾಡಲೇಬೇಕು. ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕಾಗ್ತದೆ ಇಲ್ಲಿ. ಅಲ್ಲ, ಪೆಟ್ರೋಲ್ ಬೆಲೆ ಏರಿಕೆಯಾಗಿದ್ದದು ಬರೀ 7 ಪೈಸೆ, ಈಗ ಎಷ್ಟಾಗಿದೆ ಬೆಲೆ? 7 ಪೈಸೆ ಹೆಚ್ಚಾದದ್ರಿಂದ, 100 ಪೈಸೆ ಟ್ಯಾಕ್ಸ್ ಇದ್ದದ್ರಿಂದ ವಾಜಪೇಯಿ ಅವರು ಏನಂತ ಕರೀತಾರೆ ಗೊತ್ತಾಗ, ಇಂದಿರಾ ಗಾಂಧಿ ಅವರ ಸರ್ಕಾರಕ್ಕೆ ಇಟ್ಸ್ ಎ ಕ್ರಿಮಿನಲ್ ಲೂಟ್, ಇಟ್ ಇಸ್ ಎ ಕ್ರಿಮಿನಲ್ ಲೂಟ್. ಇದು ನನ್ನ ಪದ ಅಲ್ಲ, ವಾಜಪೇಯಿ ಅವ್ರ ಪದ ಇದು, ಅವ್ರು ಬಳಸಿದಂಥ ಪದ. ಇಟ್ ಇಸ್ ಎ ಕ್ರಿಮಿನಲ್ ಲೂಟ್. ಈಗ ನಾನು ಯಾವ ಪದ ಬಳಸಬೇಕು ಈ ಸರ್ಕಾರಕ್ಕೆ? ನಾನು ಅದಕ್ಕಿಂತ ದೊಡ್ಡ ಕೆಟ್ಟ ಪದ ಬಳಸಕ್ಕೆ ಹೋಗಲ್ಲ. ವಾಜಪೇಯಿ ಅವರು ಬಳಸಿದಂಥ ಪದನೇ ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಳಸ್ತೇನೆ. ಇಟ್ ದಿಸ್ ಗವರ್ಮೆಂಟ್
ದಿ ಸ್ಟೇಟ್ ಗೌರ್ಮೆಂಟ್ ಅಂಡ್ ದಿ ಸೆಂಟ್ರಲ್ ಗೌರ್ಮೆಂಟ್ ದೇ ಆರ್ ಮೇಕಿಂಗ್ ಕ್ರಿಮಿನಲ್ ಲೂಟ್. ನಾನು ಐ ಆಮ್ ನಾಟ್ ಮೇಕಿಂಗ್ ಅಲಿಗೇಷನ್ಸ್ ಅಗೇನ್ಸ್ಟ್ ದಿ ಗವರ್ನಮೆಂಟ್ ಆಫ್ ಸರ್. ಪಾರ್ಲಿಮೆಂಟ್ ಭಾಷಣನ ಅಸೆಂಬ್ಲಿ ಭಾಷಣ ಅಂತ ನಾನು ಅಶೋಕ್ ಕೇಳಿದ್ದೆ. ಅಲ್ಲಿ ಈ ಬೆಲೆ ಎಲ್ಲ ಅಕ್ಕಿ ಬೆಲೆ ಎಲ್ಲ ಏರ್ಬೇಕಾದ್ರೆ ಯಾವ ಕಾರಣ ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಇವೆಲ್ಲ ಜಾಸ್ತಿ ಆಗಿರೋದು ಪಾರ್ಲಿಮೆಂಟ್ ಯಾವ ಕಾರಣಕ್ಕೆ ಭಾಷಣ ಮಾಡೋದು ಶಕ್ತಿ ಇದೆ ಕೇಂದ್ರ ಸರ್ಕಾರದ ಪಾಲಿ ಸ್ಟೇಟ್ ಗವರ್ಮೆಂಟ್ ಪರಿಣಾಮ ಬೀರಲ್ವಾ ಮುಖ್ಯಮಂತ್ರಿ ಸರ್ಕಾರ ಕಾರಣಗಳು ತಪ್ಪು ಅಂತ ಹೇಳೋದು ಕೇಳಬೇಕಲ್ಲ. ನೀವು ಪಾರ್ಲಿಮೆಂಟ್ ಹೋಗಿದ್ದೀರಿ ಅಂದ್ಕೊಂಡ್ಬಿಟ್ಟೆ ನಾನು. ನೀವು ಹೋಟ್ಲಿಗೆ ಹೋಯ್ತಿದ್ದೆ ಜನವರಿನಲ್ಲಿ, ಜನವರಿನಲ್ಲಿ 15 ರೂಪಾಯಿ ಇತ್ತು ಕಾಫಿ, ಇವತ್ತು 30 ರೂಪಾಯಿ ಆಗಿದೆ. ಈಸ್ ಇಟ್ ನಾಟ್ ಎ ಬರ್ಡನ್ ಅನ್ ಎ ಕಾಮನ್ ಮ್ಯಾನ್? ದೋಸೆ 25 ರೂಪಾಯಿ ಇತ್ತು, 50 ರೂಪಾಯಿ ಆಗಿದೆ. ಈಸ್ ಇಟ್ ನಾಟ್ ಎ ಬರ್ಡನ್ ಅನ್ ಎಲ್ಲದಕ್ಕೂ ಡೀಸೆಲ್ ಪೆಟ್ರೋಲ್ ಕಾರಣವ ಸರ್? ಅದಕ್ಕೆ ಡೀಸೆಲ್ ರವಿಕುಮಾರ್ ಹೇಳಿದ್ರಲ್ಲ, ಪತ್ರಿಕೆ ಅವ್ರಿಗೆ ಹೇಳಿದ್ರಲ್ಲ, ರವಿಕುಮಾರ್ ಅಂತ ಎಂ ಎಲ್ ಸಿ ಇದಾರಲ್ಲ ಪಾಪ, ಆನರಬಲ್ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್, ಅವ್ರು ಹೇಳಿದ್ರು ಏನ್ರಿ ಬೆಲೆ ಜಾಸ್ತಿ ಆಗ್ಬಿಟ್ಟದೆ ಅಂತೇಳಿ, ಯಾರು ಊಟ ಮಾಡೋದ್ ಬಿಟ್ಬಿಟ್ಟಿದಾರ? ಆಮೇಲೆ ನೀವು ಒಪ್ಪಂದ್ರೆ ಒಂದ್ ನಿಮಿಷ ಏನ್ರಿ ನಾನೇನ್ ಹೇಳ್ತೀನಿ ಅಂದ್ರೆ, ತಮ್ಮ ರಾಜ್ಯಗಳು ರಾಮುಲು ಅಪರೂಪವಾಗಿದ್ದವ್ರೆ ಕೂತ್ಕೊಂಡ್ರೆ ನಾನು ತಾವು ಯಾಕಂದ್ರೆ ಎಲ್ಲ ಒಂದ್ ಕಡೆ ಡಬಲ್ ಸ್ಟ್ಯಾಂಡ್ ರಾಜಕಾರಣ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ಅವರವರು ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಅವ್ರ ಕಾಂಗ್ರೆಸ್ ಸರ್ಕಾರ ಇದೆನಾ, ಬೇರೆ ಬೇರೆ ರಾಜ್ಯಗಳಲ್ಲಿ. ಇವತ್ತು ಛತ್ತೀಸ್ಗಢದಲ್ಲಿ ಅವರ ಸರ್ಕಾರ ಇದೆ, ಮಹಾರಾಷ್ಟ್ರದಲ್ಲಿ ಅವ್ರ ಸರ್ಕಾರ ಇದೆ, ಜೊತೆಲಿ ಜಾರ್ಖಂಡಲ್ಲಿ ಕೂಡ ಅವ್ರ ಸರ್ಕಾರ ಇರುವಂಥ ಟೈಮಲ್ಲಿ ಬೇಕಾದ ಅಲ್ಲಿ ಕಡಿಮೆ ಮಾಡಲಿ. ಯಾಕಂದ್ರೆ ಹೇಳಿದ್ದನ್ನು ಮಾಡಬೇಕು, ಮಾಡಿದ್ದನ್ನು ಹೇಳಬೇಕು. ಡಬಲ್ ಸ್ಟ್ಯಾಂಡರ್ಡು ಅಲ್ಲಿ ಅಲ್ಲಿ ಮಾಡೋಕ್ಕಾಗಲ್ಲ, ಇಲ್ಲಿ ಹೇಳೋಕೆ ಹೋಗ್ತಾರಂದ್ರೆ ಅಲ್ಲಿ ಮಾಡಲಿಲ್ಲ, ಅವ್ರವ್ರ ಸರ್ಕಾರ ಎಲ್ಲೆಲ್ಲಿದೆ ಅಲ್ಲಿ ಮಾಡಲಿಲ್ಲ. ಯಾಕಂದ್ರೆ ಉಜ್ವಲ ಯೋಜನೆ ಬಗ್ಗೆ ಅವ್ರು ಮಾತಾಡಿದರು, ಅವ್ರು ಇಡ್ಲಿ ದೋಸೆದ ಬಗ್ಗೆ ಮಾತಾಡಿದರು. ಆದರೆ ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಸುಮಾರು 2 ಕೋಟಿ ಉಜ್ವಲ ಯೋಜನೆಯಲ್ಲಿ ಪ್ರತಿಯೊಬ್ಬರು ಕೂಡ ಉಚಿತವಾಗಿ ಮೊದಲನೇ ಬಾರಿ ಫಸ್ಟಲ್ಲಿ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಕೊಟ್ಟಂಥವ್ರು. ಅವ್ರು ಇವತ್ತು ಇಡ್ಲಿ ದೋಸೆ ಬಗ್ಗೆ ಮಾತಾಡ್ತಾರೆ, ಮನೆ ಮನೆಗಳಲ್ಲಿ ಇವತ್ತು ಮನೆ ಮನೆಗಳಲ್ಲಿ ಇವತ್ತು ಯಾರನ್ನ ಅನುಕೂಲ ಆಗ್ತದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಜ್ವಲ ಯೋಜನೆಯಲ್ಲಿ ಮನೆ ಕೆಲಸ ಮಾಹಿತಿ ಇಲ್ಲ ನಾನು ಇಲ್ಲ ಕೂತ್ಕೊಳ್ಳಿ ನಿಮ್ಗೆ ಆಯ್ತಲ್ಲ ಆಯ್ಕೆ ಆಯ್ತಲ್ಲ ಹೇಳಿದ್ರೆ ನಿಮ್ಗೆ ಮಾಹಿತಿ ಕಡಿಮೆ ಇದೆ. ಈಗ ನಮ್ ಸಬ್ಸಿಡಿ ನಿಲ್ಸಿರೋದು ಗೊತ್ತಾ ನಿಮ್ಗೆ? ನೀನು ಸುಬ್ರಹ್ಮಣ್ಯ ಸ್ವಾಮಿ ಟ್ವೀಟ್ ಅವ್ರ ಮೇಲೆ ಟ್ಯಾಕ್ಸ್ ಇಲ್ಲ ಅಂತೀರಾ? ಅವ್ರ ಮೇಲೆ ಟ್ಯಾಕ್ಸ್ ಹಾಕಿ ಹಾಕ್ತೀವಿ ನಾವು. ಹಾಕಿ, ಬಹಳ ಸಂತೋಷ ನನಗೆ. ಅವ್ರಿಗೆ ಅದಕ್ಕೆ ಏನು ಹೇಳಿದ್ದಾರೆ, ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದ್ರೆ ಇವ್ರು ಒಪ್ಪಕ್ಕೆ ತಯಾರಾಗಿಲ್ಲ. ಸುಬ್ರಹ್ಮಣ್ಯ ಸ್ವಾಮಿ ಒಂದು ಟ್ವೀಟ್ ಮಾಡಿದ್ದಾರೆ. ಏನಂತ ಟ್ವೀಟ್ ಮಾಡಿದ್ದಾರೆ ಅಂತಂದ್ರೆ, ಟ್ರಾಪಿಜ್ ಆರ್ಟಿಸ್ಟ್ ಅದಾನಿ ನೌ ವೋಸ್ ಜನವರಿನಲ್ಲಿ ಹೇಳಿರೋದು ಇದು. ಅದಾನಿ ನೌ ವೋಸ್ 4.5 ಲ್ಯಾಕ್ ಕ್ರೋರ್ಸ್ ಎಸ್ ಎನ್ ಪಿ ಎ ಟು ಬ್ಯಾಂಕ್ಸ್.